हिरेकोडि जैनमुने कामकुमार नंदी महाराज हत्ये प्रकरण के संबंध इंदु इब्बरु हंतकरन्न कस्टडी पड़ेदुकोळ्ळुत्तारे हिरेकोडि पोलीसरु यकंद्रे बहळ आवश्यकते इदे तनिखे माडोदु केवल हणकासिन विचारण अथवा बेरे यारदादरु कैवाड इरबहुद यारादरु हेळि ई कोले माडिसबहुद यारिदारि इदरिंदे राजकीय कैवाडन धर्मद विचारण यकंद्रे आरोप साकष्टु बर्ता इदे तनिखाधिकारि चिक्कोडि सिपिआय आर आर पाटील तंड कस्टडी तेगेदुकोळ्ळलिदे बेळगावीया हिंडलगा जैल आरोपी A1 आरोपी नारायण माळी A2 आरोपी हसन दलायत पोलिस कस्टडी तेगेदुकोळ्ळुत्तारे बेळगे 9 गंटेगे हिंडलगा जैल कोर्ट गे हाजिरपडिसुत्तारे ई वेळ हंतकरन 14 दिनगळ काल कस्टडी केळुत्तारे आरोपिगळन्न हिडिदिरुवंत पोलिस तंडक्के इल्लेडे मेच्चुगे व्यक्तवागुत्तिदे याकंद्रे घटने नडेदु केलवु गंटेगळल्लि आरोपिगळन्न पत्ते हच्चिद्दारे नारायण माळि इन्नोब्बनु हसन इब्र आरोपिगळु ईग पोलिस कस्टडिगे तेगेदुकोंड्रे एल्ल बायिबिडिस्तारे याकंत हेळिद्रे ईग नोडि इवरु असली आरोपिगळल्ल इवरु केवल कोले माडिदरु अदर हिंदे बेरेयरु इद्दारे दोड्ड कैवाड इदे इदर हिंदे अंत हेळि ईगेन आरोपगळु बर्ता इदे अल्वा अदेल्लदक्कू कूड उत्तर कोडबेकु ईग याकंत हेळिद्रे केवल ई नारायण माळि हण वापस केळिदक्के ई रीतियागि बर्बरवागि करेंट शाक् होडिसि 9 तुंडुगळन्नु माडियागि कोळवेबावागि एसेदिद्र अथवा यारादरू ई कोलेयन्नु माडिसिदार याव उद्देश इदे ईग पोलीसरु आल्मोस्ट ओंदु तनिखेयन्नु माडिदारे बट इन्नू कूड तनिखे अगत्य इदे मत्तष्टु माहिति कोड्तारे नम्म प्रतिनिधि श्रीधर श्रीधर गमनिस्ता इद्दीवि जैन मुनिगळ हत्ये प्रकरणद ओंदोंदु ट्विस्ट गळन्नु कस्टडी तेगेदुकोंड्रे कंप्लीट आगि एनेल आगुत्ते जोतेगे सीबीआई वैसबुक्कु बेडो अंत हेळि इदर मेले एल्लवू कूड निर्धार आगुत्त अंत प्रभु बेळगावि जिल्ले चिक्कोडि तालूकिन हिरेकोडिय एनु जैन मुनिय बर्बर हत्ये प्रकरण इदे हत्ये प्रकरणदल्लि ईगागले ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು ಆ ಇಬ್ಬರು ಆರೋಪಿಗಳನ್ನ ಶನಿವಾರ ರಾತ್ರಿ ಒಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಇವತ್ತು ಆ ಇಬ್ಬರು ಆರೋಪಿಗಳಾದಂತ ಏನು ನಾರಾಯಣ್ ಮತ್ತು ಹಸನ್ ಏನಿದ್ದಾರೆ ಇಬ್ಬರು ಆರೋಪಿಗಳನ್ನ ಇವತ್ತು ಮತ್ತೆ ಪೊಲೀಸ್ ಕಸ್ಟಡಿಗೆ ಪೊಲೀಸ್ ತೆಗೆದುಕೊಳ್ಳಿದ್ದಾರೆ ಅಂತ ಹೇಳಬಹುದು ಚಿಕ್ಕೋಡಿಯ ಏನು ಪೊಲೀಸರಂತ ಅಂದ್ರೆ ಚಿಕ್ಕೋಡಿಯ ತನಿಖಾಧಿಕಾರಿಯಾದಂತ ಆರ್ ಪಾಟೀಲ್ ನೇತೃತ್ವ ತಂಡ ಇವತ್ತು ಇನ್ನಲ್ಗೆ ಜೈಲಿನಿಂದ ಆ ಒಂದು ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದುಕೊಳ್ತಾರೆ ವಶಕ್ಕೆ ಪಡೆದು ಏನು ಚಿಕ್ಕೋಡಿ ಜೆಎಂಎಸ್ಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ನೀಡುವಂತೆ ಒಂದು ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ಏನು ಆರೋಪಿಗಳನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಹತ್ಯೆಗೆ ಮೂಲ ಕಾರಣ ಮತ್ತು ಮೃತದೇಹವನ್ನು ಎಲ್ಲಿ ಹುಡುಕಿದ್ದಾರೆ ಅನ್ನುವಂತೆಲ್ಲ ವಿಚಾರಣೆ ನಡೆಸಿದ್ರು ಈಗ 14 ದಿನಗಳ ಕಾಲ ಒಂದು ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳುವ ಮೂಲಕ ಏನಂದ್ರೆ ಪ್ರಮುಖವಾಗಿ ಈ ಒಂದು ಆರೋಪಿಗಳಿದ್ದಾರೆ ಈ ಆರೋಪಿಗಳನ್ನು ಇನ್ನಷ್ಟು ವಿಚಾರಣೆಗಳು ಪಡಿಸಿದ್ರು ಅಂದ್ರೆ ವಾಸ್ತವದಲ್ಲಿ ಹಣಕಾಸಿನ ವಿಚಾರವಾಗಿಯೇ ಮಾತ್ರ ಈ ಒಂದು ಏನು ಕೊಲೆ ಆಗಿದ್ಯಾ ಅಥವಾ ಈ ಒಂದು ಕೊಲೆಗೆ ಮತ್ತೆ ಬೇರೆಲ್ಲ ಕಾರಣಗಳು ಏನಾದರೂ ಇದಾವ ಅನ್ನುವಂತ ಒಂದು ಏನು ಅನುಮಾನವೂ ಕೂಡ ಸಾಕಷ್ಟು ವ್ಯಕ್ತವಾಗ್ತಾ ಇದೆ ಹಾಗಾಗಿ ಈಗಾಗಲೇ ಒಂದು ಪ್ರಕರಣ ಸಿಬಿಐ ವಹಿಸಬೇಕೆಂದ್ರೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ರೆ ಯಾವುದೇ ಕಾರಣಕ್ಕೂ ಸಿಬಿಐಗೆ ಈ ಒಂದು ಪ್ರಕರಣ ವಹಿಸೋದಿಲ್ಲ ಅನ್ನುವಂತ ಮಾತನ್ನ ಗೃಹ ಸಚಿವ ಏನು ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿರ್ತಕ್ಕಂಥದ್ದು ಯಾಕಂದ್ರೆ ನಿನ್ನೆಷ್ಟೇ ಗೃಹ ಸಚಿವರು ಬೆಳಗಾವಿಗೆ ಭೇಟಿ ನೀಡಿದ್ರು ಬೆಳಗಾವಿ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಏನು ಬೆಳಗಾವಿಯ ಹಲಗಾದಲ್ಲಿ ಇರ್ತಕ್ಕಂಥ ಜೈನ ಮುನಿ ಸಿದ್ದಸೇನಾ ಮಹಾರಾಜರು ಕೂಡ ಏನು ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಬೆಳಗಾವಿ ಜಿಲ್ಲೆ ಪೊಲೀಸರು ಮಾಡಿದಂತ ಕಾರ್ಯವನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ 4 ಗಂಟೆಯಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು 24 ಗಂಟೆಯಲ್ಲಿ ಮೃತದೇಹವನ್ನ ಪತ್ತೆ ಮಾಡಿರ್ತಕ್ಕಂಥದ್ದು ಆ ಪೊಲೀಸ್ ಮಾಡಿದಂತ ಕಾರ್ಯಕ್ಕೆ ಜೈನ ಸಮುದಾಯದ ನಾವು ಸನ್ಮಾನ ಮಾಡ್ತೇವೆ ಮತ್ತು ಪೊಲೀಸ್ ಇಲಾಖೆಯಿಂದ ಕೂಡ ಅವರಿಗೆ ಸನ್ಮಾನ ಮಾಡಬೇಕು ಅನ್ನುವಂತ ಮನವಿಯನ್ನ ಸ್ವತಃ ಗೃಹ ಸಚಿವರಿಗೆ ನೇರವಾಗಿ ಹೇಳಿರ್ತಕ್ಕಂಥದ್ದು ಅದು ಹೇಳಿದ ಬಳಿಕವೇ ಗೃಹ ಸಚಿವರು ಚಿಕ್ಕೋಡಿಗೆ ಹೋಗ್ತಾರೆ ಚಿಕ್ಕೋಡಿಯಲ್ಲಿ ಇರ್ತಕ್ಕಂಥ ಜೈನ ಸಮುದಾಯದ ಮುಖಂಡರೊಂದಿಗೆ ಒಂದು ಮಹತ್ವದ ಸಭೆ ನಡೆಸ್ತಾರೆ ಜೊತೆ ಘಟನಾ ಸ್ಥಳಗಳಿಗೆ ಭೇಟಿ ನೀಡ್ತಾರೆ ತದನಂತರ ಗೃಹ ಸಚಿವರು ಕೂಡ ಹೇಳುವಂಥದ್ದು ಕರ್ನಾಟಕದ ಪೊಲೀಸರು ಸಮರ್ಥರಾಗಿದ್ದಾರೆ ಬೆಳಗಾವಿ ಜಿಲ್ಲೆ ಪೊಲೀಸರು ವಿಶೇಷವಾಗಿ ಉತ್ತಮವಾದಂತಹ ಕೆಲಸ ಮಾಡಿರ್ತಕ್ಕಂಥದ್ದು ಬೆಳಗಾವಿ ಎಸ್ಪಿ ಆಗಿರ್ಬೋದು ಚಿಕ್ಕೋಡಿ ಡಿಎಸ್ಪಿ ಆಗಿರ್ಬೋದು ಮತ್ತು ಸಿಪಿಐ ಉತ್ತಮ ಕೆಲಸ ಮಾಡಿದ್ದಾರೆ ಹೀಗಾಗಿ ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸುವಂತ ಅವಶ್ಯಕತೆ ಇಲ್ಲ ಮತ್ತು ಯಾವುದೇ ಕಾರಣಕ್ಕೂ ಸಿಬಿಐಗೆ ವಹಿಸೋದಿಲ್ಲ ಅನ್ನುವಂಥ ಮಾತನ್ನ ಗೃಹ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಯಾಕಂದ್ರೆ 1.5 ತಿಂಗಳ ಹಿಂದೆನೆ ಒಂದು ಬಿಜೆಪಿ ಸರ್ಕಾರ ಇತ್ತು ಆಗ ಕರ್ನಾಟಕದ ಪೊಲೀಸ್ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ರು ಈಗ 1.5 ತಿಂಗಳು ಆದ ಬಳಿಕ ಅಂದ್ರೆ ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಂದಿದೆ ಈಗ ವಿಪಕ್ಷದಲ್ಲಿ ಕುಳಿತ ಬಳಿಕ ಈಗ ಬಿಜೆಪಿ ನಾಯಕರ ಒಂದು ವರ್ಷ ಬದಲಾಯಿತು ಅನ್ನುವಂತ ಒಂದು ಪ್ರಶ್ನೆ ಕೂಡ ಈಗ ಗೃಹ ಸಚಿವರು ಏನು ಬಿಜೆಪಿ ನಾಯಕ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಇವತ್ತು ಉಭಯ ಸದನದಲ್ಲೂ ಕೂಡ ಒಂದು ಜೈನಮುನಿ ಹತ್ಯೆ ಪ್ರಕರಣ ಸದ್ದು ಮಾಡಲಿದೆ ಸರ್ಕಾರ ಕೂಡ ಈಗ ಏನು ಪ್ರಾಥಮಿಕ ತನಿಖೆ ಏನಾಗಿದೆಯೋ ಎಲ್ಲಾ ವಿಚಾರ ಕೂಡ ಒಂದು ಗೃಹ ಸಚಿವರೇ ಒಂದು ಉಭಯ ಸದನದಲ್ಲಿ
ಉತ್ತರ ಉತ್ತರ ಕೊಡಲಿದ್ದಾರೆ ಅಂತ ಹೇಳಬಹುದು. ಯಾಕಂದ್ರೆ ನಿನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು, ಯಾಕಂದ್ರೆ ಉತ್ತರ ರೆಡಿ ಇದೆ, ಆದ್ರೆ ಗೃಹ ಸಚಿವರು ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ, ಜೈನ ಮುನಿಗಳು ಭೇಟಿ ಆಗ್ತಾ ಇದ್ದಾರೆ. ಅದಾದ ಬಳಿಕ ಅವರು ಬಂದ ಬಳಿಕ ಅಲ್ಲಿ ಸೂಕ್ತವಾದಂತ ಉತ್ತರ ಸರ್ಕಾರ ಕೊಡುತ್ತೇನೆ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಈಗ ಏನು ಜೈನ ಮುನಿಗಳ ಏನು ವಿಚಾರ ಇದೆ, ಈ ವಿಚಾರವಾಗಿ ಸದನದಲ್ಲಿ ಪ್ರಸ್ತಾಪ ಆಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಆರೋಪಿಗಳನ್ನು ವಶಕ್ಕೆ ಪಡೆದು ಇನ್ನಷ್ಟು ಮಾಹಿತಿಗಳು ಏನು ಜೈನ ಮುನಿಗಳಿಂದ ಹತ್ಯೆ ಆದ ಬಳಿಕ ಹತ್ಯೆಗೆ ಕಾರಣ ಕೇವಲ ಹಣಕಾಸಿನ ವ್ಯವಹಾರನೋ ಅಥವಾ ಮತ್ತೆ ಬೇರೆ ಏನಾದರೂ ಕಾರಣ ಇದೆಯಾ, ಎಲ್ಲಾ ಆಯಾಮಗಳಲ್ಲಿ ಕೂಡ ಒಂದು ತನಿಖೆಯನ್ನ ಚಿಕ್ಕೋಡಿ ಪೊಲೀಸರು ಕೂಡ ಮುಂದುವರಿಸಲಿದ್ದಾರೆ ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.